ಯಾವುದರ ಸಂಘ ಮಾಡಿದರ ಮನಸ್ಸು ಪ್ರಶಾಂತಿಯನ್ನು ಅನುಭವಿಸ್ತದೆ ಅಂಥ ವಸ್ತುಗಳ ವ್ಯಕ್ತಿಗಳ ಆ ಬಳಿಕ ಶಬ್ದಗಳ ಸಂಗಮನ ಮಾಡಬೇಕು ಮನುಷ್ಯ ಸಂಘ ಮಾಡಬೇಕು. ಈಗ ಒಂದು ವಚನ ನೋಡಿದೇವಿ, ವಚನ ಶಬ್ದಗಳು ಬರೀ ಶಬ್ದಗಳು, ಆದರೆ ನಮ್ಮ ಮನಸ್ಸಿನೊಳಗೆ ಏನೇನೋ ಭಾವನೆಗಳನ್ನು ಅವು ತೇಡಿ ತಿದ್ದಿ ಮೂಡಿಸಿ ಹೋಗ್ತಾವಲ್ಲ. ಸಂಘ ಇದ ಎಷ್ಟು ಚಲೋ ಸಂಘ, ಅದು ಸಂಘವನ್ನು ಬಿಟ್ಟರೆ ಏನೂ ಮಾಡಲಿಕ್ಕಾಗೋದಿಲ್ಲ ಈ ಜಗತ್ತಿನಲ್ಲಿ. ಅಂಥ ಅದ್ಭುತವಾದ ಸಂಘ ಇದು ಸತ್ಯದ ಸಂಘ, ಅದು ಕೊನೆಯ ಸಂಘ. ಜಗತ್ತಿನ ಸಂಘ ಇರಬೇಕು, ಈ ಜಗತ್ತಿನಲ್ಲಿ ಸಂಘ ನಾವು ಮಾಡಬೇಕು, ಆದರೆ ಯಾವ ಸಂಘದಿಂದ ಕೈ ಹೊಲಸಾಗೋದಿಲ್ಲ, ಯಾವ ಸಂಘದಿಂದ ಮನಸ್ಸು ವಿಕೃತ ಆಗೋದಿಲ್ಲ, ಯಾವ ಸಂಘದಿಂದ ನಮ್ಮ ಭಾವ ಕೆಡೋದಿಲ್ಲ. ಅಂಥ ಸುಂದರವಾದ ಪವಿತ್ರವಾದ ಸಂಘ ಮಾಡಬೇಕು ಮನುಷ್ಯ. ಏನು ಮಾಡಲಿಕ್ಕೆ ಆಗ್ತದೆ ಹೇಳಿ, ಜೀವನ ಇರೋ ತಕ ಸಂಘ ಇರದೇ ಇದ್ದರೆ ನಡೀತದೆ ಹೇಗೆ? ಅದು ವಸ್ತುವಿನ ಸಂಘ ಇರಬಹುದು, ವಿಸ್ತಾರವಾದ ಜಗತ್ತಿನ ಸಂಘ ಇರಬಹುದು, ಪವಿತ್ರ ವ್ಯಕ್ತಿಗಳ ಸಂಘ ಇರಬಹುದು, ಇನ್ನು ಏನೇ ಇರಬಹುದು, ಸಂಘ ಇಲ್ಲ ಅಂದರೆ ಏನೂ ಸಾಧ್ಯವೇ ಇಲ್ಲ. ಈ ಮಾತನ್ನು ಅಕ್ಕ ಮಹಾದೇವಿ ಅವರು ಆವಾಗ 800-900 ವರ್ಷಗಳ ಹಿಂದೆ ಅವರು ಏನನ್ನು ಮೆಚ್ಚಿಕೊಂಡಿದ್ರು ಹೇಳಿ, ನಿಮ್ಮ ಅನುಭಾವಿಗಳ ಸಂಘ ಸಾಕು ದೇವನೇ, ಇನ್ನೇನೂ ನನಗೆ ಬೇಡ ಸಂಘ. ಯಾವ ಸಂಘದಿಂದ ನನ್ನ ಮನಸ್ಸು ಅರಳುತ್ತದೆ ಅಂಥ ಸಂಘ ಇದ್ದರೆ ಸಾಕು ನನಗೆ. ಆದ್ದರಿಂದಲೇ ನಾವು ಸಂಘವನ್ನು ನಾವು ಸಾಧಿಸಬೇಕಾಗುತ್ತೆ. ಆಗ ಈಗ ಒಳ್ಳೆಯ ಒಳ್ಳೆಯ ಸಂಘಗಳನ್ನು ನಾವು ಪಡಿಬೇಕಾಗ್ತದೆ. ಸುಮ್ಮನೆ ಒಬ್ಬ ಮನುಷ್ಯ ದಾರಿಯಿಂದ ಹೋಗ್ತಿರ್ತಾನೆ, ಪ್ರಯಾಣಿಕ ಯಾತ್ರಿಕ, ವಿಪರೀತ ಬಿಸಿಲ, ಭೂಮಿ ಕಾಯ್ದಿರ್ತದೆ, ದಣಿವ ಆಗಿರ್ತದೆ, ಮೈಯೆಲ್ಲ ಕಾಯ್ದಿರ್ತದೆ. ಅಂಥ ಕ್ಷಣದೊಳಗೆ ಏನಿಲ್ಲ, ಎಲ್ಲಿಯೂ ಆಸರೆ ಇಲ್ಲ, ದಾರಿ ಸಾಕ್ತಾ ಇರ್ತಾನೆ, ವಿಪರೀತ ಕಾವ. ಆತನಿಗೆ ಏನು ಬೇಕಾಗ್ತದೆ ಹೇಳಿ. ಆತ ಹೀಗೆ ಹೋಗುವಾಗ ಅವೇನು ಬಂಗಾರದ ಕನಸು ಕಾಣೋದಿಲ್ಲ, ಮುತ್ತು ರತ್ನಗಳ ಕನಸು ಕಾಣೋದಿಲ್ಲ, ಒಂದು ನೆರಳಿನ ಕನಸು ಕಾಣುತ್ತಾನೆ ಅಷ್ಟೆ. ಒಂದು ಗಿಡ ಕಂಡಿತು ಅಂದರೆ ಏನು ಸಂತೋಷ ಆಗ್ತದೆ. ಗಿಡದ ನೆರಳಲ್ಲಿ ಹೋಗಿ ಕೂಡ್ತಾನೆ, ಕೂತ ಕ್ಷಣವೇ ಸಂಘ ಆಯಿತು. ಗಿಡದ ನೆರಳಿನ ಸಂಘ ಆಯಿತು, ಎಷ್ಟು ಸಂತೋಷ ಉಂಟಾಗ್ತದೆ, ಎಷ್ಟು ಆನಂದ ಉಂಟಾಗ್ತದೆ. ಮೊದಲೇ ಬಿಸಿಲ, ಮೈ ಕಾಯ್ದದೆ, ಇಂಥದ್ರಾಗ ನೆರಳ ಶಿಖರ ಹೆಂಗೆ ಆಗ್ತದೆ ಹೇಳಿ ಸಂಘ. ಅದು ಕೇವಲ ಭಾವನೆಯಿಂದ ಅದು ಕಡಿಮೆ ಆಗೋದಲ್ಲ, ಸಂಘ. ಅಕಸ್ಮಾತ್ ಆ ಗಿಡದ ಕೆಳಗೆ ಒಂದು ಹೂಜಿ, ಅದರಲ್ಲಿ ತಂಪಾದ ನೀರ ಎಷ್ಟು ಕಂಡಿತು ಅಂದರೆ ಅದು ಸುಖ ಹೆಚ್ಚುತ್ತದೆ. ಆ ಬಳಿಕ ಒಂದು ಹಣ್ಣ ಮ್ಯಾಗಿಂದ ಕೆಳಗೆ ಬಿತ್ತು ಅಂದರೆ ಸುಖ ಪರಮಾವಧಿಯಾಗ್ತದೆ. ಸಂಘ ಇದು ಕೇವಲ ಗಿಡದ ಸಂಘ, ನಾಲ್ಕು ಒಂದು ಬೊಗಸೆ ನೀರಿನ ಸಂಘ, ಒಂದು ಸಣ್ಣ ಹಣ್ಣಿನ ಸಂಘ ಮನುಷ್ಯನಲ್ಲಿ ಎಂಥ ಪರಿವರ್ತನೆಯನ್ನು ತರ್ತದೆ ಹೇಳಿ. ಸಂಘ ಬಹಳ ಮಹತ್ವದ. ಆದ್ದರಿಂದಲೇ ಶರಣರೆಲ್ಲ ಏನು ಮಾಡಿದರು ಅಂದರೆ ಸಂಘಕ್ಕಷ್ಟು ಬೆಲೆ ಕೊಟ್ಟು ಅನುಭವ ಯಾರು ಯಾವುದೇ ಕಾಯಕ ಮಾಡಿಕೊಂಡಿರಲಿ ಪ್ರತಿದಿನ
ಅನುಭಾವ ಮಾಡಿಲ್ಲ, ಕಾಯಕ ಅಂತ ಮಾಡಿದರು, ದಾಸೋಹ ಮಾಡಿದರು, ಅಷ್ಟಕ್ಕೆ ಬಿಡಲಿಲ್ಲ. ಅನುಭಾವ ಅದು ಬಹಳ ಅವಶ್ಯವಾದದ್ದು. ಪ್ರತಿ ಅವರು ಶರಣರ ಬಾಳಿ ಬದುಕಿದ್ದೆ ಪ್ರತಿ ದಿನ ಎಲ್ಲವೂ ಬೇಕು, ಕಾಯಕ ಬೇಕು, ದಾಸೋಹ ಬೇಕು, ಆದರೆ ಕೂಡ ಅನುಭಾವ ಬೇಕು ಅಂತ ಅವರು ಹೊರಟರು. ಎಲ್ಲಿವರೆಗೆ ಬಸವಣ್ಣನವರು ಇದ್ರೋ ಅಲ್ಲಿವರೆಗೆ ಅನುಭಾವ ಅನುಭಾವ. ಆದ್ದರಿಂದಲೇ ಅಕ್ಕ ಮಹಾದೇವಿ ಅಲ್ಲಿ ಹೋಗಿ ಅಲ್ಲಿ ಕೆಲವು ದಿನಗಳನ್ನು ಕಳೆದಾಗ ಆಕೆ ಹೇಳ್ತಾಳೆ, ಪರಮ ಸುಖಿಯಾದೆ. ಯಾರದಾರ ನನ್ನಷ್ಟು ಸುಖಿ? ಯಾರದಾರ ಹೇಳಿ? ಎಷ್ಟು ಜನ? ಎಲ್ಲರೂ ಅನುಭಾವಿಗಳು, ಎಲ್ಲರೂ ತಿಳಿದವರು, ಯಾವುದರ ಹಿಂದೆ ಹರಿದವರಲ್ಲ. ಸಮಾಧಾನದಿಂದ ಬಾಳಿ ಬದುಕಿ ದೇವನ ಭಾವವನ್ನು ಎದೆಯಲ್ಲಿ ಇಟ್ಟುಕೊಂಡಂಥ ಮಹಾಜನ ಅವರ ಸಂಘ ಅದು. ಅವರ ಸಂಘ ಅಕ್ಕ ಮಹಾದೇವಿ ಅವರಿಗೆ ಸಂಘ ಅಷ್ಟು ಅದ್ಭುತ ಫಲ ಕೊಟ್ಟು ಎಲ್ಲ ಅವರು ಮರೆತು ಬಿಟ್ರು. ಇದು ಪರಮ ಸುಖದ ಸಾಧನ. ಆದ್ದರಿಂದಲೇ ಸತ್ಸಂಗ ಅಷ್ಟು ಬಹಳ ಮಹತ್ವ ಬೇಕು. ದಿನ 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 ಅದರಿಂದೇನು ಸಂಪತ್ತ ದೊರೀಲಿಕ್ಕಿಲ್ಲ, ಅದರಿಂದ ನಮ್ಮ ಕಷ್ಟ ನಷ್ಟಗಳು ಹೋಗಲಿಕ್ಕಿಲ್ಲ, ಆದರೆ ಪರಮ ಸೌಖ್ಯ ಉಂಟಾಗ್ತದೆ. ಪರಮ ಸೌಖ್ಯ ಉಂಟಾಗ್ತದೆ, ಸಮಾಧಾನ ಉಂಟಾಗ್ತದೆ. ಅದರಂಥ ವಸ್ತು ಯಾವುದದು ಹೇಳಿ? ಎಂಥ ಅದ್ಭುತವಾದ ವಸ್ತು ಅದು. ನಮ್ಮ ಅನುಭವಕ್ಕೆ ಬಂತು, ನಮ್ಮ ಜೀವನ ಸಾರ್ಥಕವಾಯಿತು ಅಂತ ಅಕ್ಕ ಮಹಾದೇವಿ ಎಷ್ಟು ಚಲೋ ಮಾತನ್ನ ಅವರು ಹೇಳ್ತಾರೆ. ನಾವೆಲ್ಲ ಈಗ ಮಾಡ್ತಾ ಇರೋದು ಅಂಥದೇ ಒಂದು ಸತ್ಸಂಗವನ್ನು ಹೇಳಿ. ಅಂಥ ಸುಂದರವಾದ ಸತ್ಸಂಗ, ಕಣ್ಣಿನ ಸಂಘ ಅಲ್ಲ ಇದು, ಇದು ಶುದ್ಧ ಮನಸ್ಸಿನ ಸತ್ಯದ ಸಂಘ, ಸತ್ಸಂಗ. ಅಂಥ ಸಂಘ, ಆ ಸಂಘ ಬಹಳ ಮಹತ್ವದ್ದು. ಅಂಥ ಸಂಘವನ್ನು ನಾವು ದಿನ 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 ಪಡೆಯೋದದೆ, ಮನಸ್ಸನ್ನು ಸಮಾಧಾನವಾಗಿ ಇಟ್ಟುಕೊಳ್ಳೋದದೆ. ಗೃಹಸ್ಥರೇ ಇರಬಹುದು, ಸನ್ಯಾಸಿಗಳಿರಬಹುದು, ಯಾವುದೇ ವೃತ್ತಿಯಲ್ಲಿರಬಹುದು, ಯಾವುದೇ ಉದ್ಯೋಗದಲ್ಲಿರಬಹುದು, ಆದರೆ ಎಲ್ಲದಕ್ಕೂ ಒಂದು ಅವಶ್ಯ ಇರೋದು ಸತ್ಸಂಗ. ಸತ್ಸಂಗ ಬೇಕು. ಒಳ್ಳೆದರ ಸಂಘ ನಾವು ಮಾಡ್ಕೋತ ಮಾಡ್ಕೋತ ಹೋಗಬೇಕು. ಯಾವುದು ಸತ್ಯಂ ಶಿವಂ ಸುಂದರಮ್ಮದ, ಅಂಥದರ ಸಂಘವನ್ನು ಮಾಡ್ಕೋತ ಮಾಡ್ಕೋತ ಮಾಡ್ಕೋತಿರೋದು. ಅಸತ್ಯ, ಅಶಾಂತಿ, ಕುರೂಪ ಇವುಗಳ ಸಂಘ ಆಗಬಾರದು. ಯಾವುದರ ಸಂಘ ಮಾಡಿದರೆ ಇವೆಲ್ಲ ಹೊಲಸಾಗ್ತವ, ಅಂಥದರ ಸಂಘ ಆಗಬಾರದು. ಯಾವುದರ ಸಂಘ ಮಾಡಿದರೆ ಮನಸ್ಸಿನ ಭಾವನೆಗಳು ಬಾಡಿ ಹೋಗ್ತವ, ಸುಂದರ ಭಾವನೆಗಳು, ಅಂಥದರ ಸಂಘ ಮಾಡಬಾರದು. ಹಾಗೆ ನಾವು ಮಾಡೋದದ ಸತ್ಸಂಗವನ್ನು ಮಾಡೋದದ. ಜಗತ್ತಿನಲ್ಲಿ ಹುಟ್ಟಿ ಬಂದ ಬಳಿಕ ಏನನ್ನಾದರೂ ಮಾಡೋದಿದ್ದರೆ ಅದು ಪ್ರಶಾಂತಿಯನ್ನು, ಸತ್ಯದ ಬೆಳಕನ್ನು ಅಂತರಂಗದಲ್ಲಿ ಹರಿಯುವಂಥ ಅದ್ಭುತವಾದ ಸತ್ಸಂಗವನ್ನು ಮಾಡಬೇಕು ಮನುಷ್ಯ. ಅದು ಸತ್ಸಂಗ. ಇಂಥ ಸಂಘ ಅದಕ್ಕೆ ಬಹಳ ಬೆಲೆ ಕೊಟ್ಟವರು ಜಗತ್ತಿನ ಎಲ್ಲ ಶರಣರು, ಎಲ್ಲ ಜ್ಞಾನಿಗಳು, ಎಲ್ಲರೂ. ತಾವು ಯಾರನ್ನೇ ತಗೊಳ್ಳಿ, ಲಾವೋತ್ಸ
ಸೆನ್ನ ತಗೊಳ್ಳಿ ಜುವಾಂಗ್ಸೆ ಅಂತ ಆಗಿ ಹೋದರು.